ಈಗಂತೂ ಸ್ಮಾರ್ಟ್ಫೋನ್ ಇಂಟರ್ನೆಟ್ ಬಳಕೆ ದೇಶದ ಮೂಲೆ ಮೂಲೆಗೂ ತಲುಪಿದೆ. ಅದರ ಜೊತೆಗೆ ಆನ್ಲೈನ್ನಲ್ಲಿ ವಂಚಿಸುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಿದೆ. ಈ ಸಮಸ್ಯೆ ಬಗೆಹರಿಸಲು TRAI ಅಂದರೆ ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಮುಂದಾಗಿದೆ. ವೈಟ್ ಲಿಸ್ಟ್ನಲ್ಲಿಲ್ಲದಂತಹ URL, OTP ಲಿಂಕ್ ಅಥವಾ APK ಫೈಲ್ಗಳು ಮತ್ತು ಕೆಲವು ಸಂಖ್ಯೆಗಳಿಂದ ಬರುವಂತಹ SMS ಸಂದೇಶ ನಿಯಂತ್ರಣಕ್ಕೆ ನಿರ್ಧರಿಸಿದೆ. ಹೌದು, OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್. ನಾವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನಿಂದ ಹಣ ವರ್ಗಾವಣೆ ಅಥವಾ ಆನ್ಲೈನ್ನಲ್ಲಿ ಏನಾದರೂ ಖರೀದಿಗೆ OTP ಬಹುಮುಖ್ಯ. ಬ್ಯಾಂಕಿಂಗ್ ವ್ಯವಸ್ಥೆ OTP ಬಗ್ಗೆ ಅರಿಯದ ಜನರು ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ. ಜನರ ಮುಗ್ಧತೆ ಬಳಸಿಕೊಂಡು ವಂಚಕರು ನಿತ್ಯ ವಂಚಿಸುತ್ತಲೇ ಇದ್ದಾರೆ. ಇನ್ಮುಂದೆ ನೀವು ಮೋಸ ಹೋಗುವುದು ತಪ್ಪಲಿದೆ ನೋಡಿ. ಇದೀಗ OTP ವಿಚಾರಕ್ಕೆ TRAI OTP ವಿಚಾರಕ್ಕೆ ಹೊಸ ನಿಯಮವನ್ನು ಜಾರಿಗೆ ಮಾಡುತ್ತಿದೆ. ಹೌದು, ಈ ಹಿಂದೆ ನೀವು ಆನ್ಲೈನ್ನಲ್ಲಿ ಏನಾದರೂ ಖರೀದಿ ಮಾಡಿದ್ರೆ ಕ್ಷಣದಲ್ಲೇ ನಿಮ್ಮ ಮೊಬೈಲ್ಗೆ OTP ಬರ್ತಿತ್ತು. ಇದೀಗ OTP ಬರುವುದು ಕೊಂಚ ತಡವಾಗಲಿದೆ, ಅಂದರೆ ಅದು ಕೆಲ ನಿಮಿಷಗಳಲ್ಲಿ ನಿಮ್ಮ ಮೊಬೈಲ್ಗೆ ಬರಲಿದೆ. ಅದು November 1 ಜಾರಿಗೆ ಟ್ರಾಯ್ ನಿರ್ಧರಿಸಿದೆ. ಇನ್ನು OTP ವಿಳಂಬದಿಂದ ಆನ್ಲೈನ್ ಶಾಪಿಂಗ್ ಬುಕಿಂಗ್ಗಳಲ್ಲೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ನೋಡಿ. ಇನ್ನು ಗ್ರಾಹಕರ ಸುರಕ್ಷತೆ ದೃಷ್ಟಿಯಿಂದಲೇ ಟ್ರಾಯ್ ಈ ನಿರ್ಧಾರ ಕೈಗೊಂಡಿದೆ. ಇದರಿಂದ ಸ್ವಲ್ಪ ಅಡಚಣೆ ಉಂಟಾಗಬಹುದು, ಆದರೆ ಇತ್ತೀಚೆಗೆ ಹೆಚ್ಚಾಗಿಯೇ ನಡೆಯುತ್ತಿರುವಂತಹ ಆನ್ಲೈನ್ ವಂಚನೆ ತಡೆಯಲು ಇದು ಸಹಕಾರಿಯಾಗಬಹುದು. ವಂಚಕರಿಂದ ನಿಮ್ಮನ್ನು ರಕ್ಷಿಸಲು ಟ್ರಾಯ್ ಮುಂದಾಗಿದೆ. OTP ಮೂಲಕ ನಡೆಯುವಂತಹ SPAM ಅಕ್ರಮ ಹಣ ವರ್ಗಾವಣೆ ತಪ್ಪಿಸುವುದು ಇದರ ಹಿಂದಿನ ಉದ್ದೇಶ. ಈ ನಿಯಮವು ಇಂದಿನಿಂದಲೇ ಜಾರಿಗೆ. ಹೊಸ ನಿಯಮದಿಂದ ಆನ್ಲೈನ್ ಮೋಸ ವಂಚನೆ ತುಸು ಕಡಿಮೆಯಾಗಬಹುದು. ಹಾಗಾಗಿ ಡಿಜಿಟಲ್ ಸುರಕ್ಷತೆ ಹೆಚ್ಚಿಸಲು ಗೂಗಲ್ ತನ್ನ ಪ್ಲೇಸ್ಟೋರ್ನಿಂದ ಕಡಿಮೆ ಗುಣಮಟ್ಟದ ಅಪ್ಲಿಕೇಶನ್ ವಿರುದ್ಧ ಕ್ರಮ ಕೈಗೊಂಡಿದೆ. ನಕಲಿ ಅಪ್ಲಿಕೇಶನ್ ತೆಗೆದುಹಾಕಲು ಗೂಗಲ್ ನಿರ್ಧರಿಸಿದೆ. ಅದು ಕೂಡ ಇಂದಿನಿಂದಲೇ ಜಾರಿಯಾಗಲಿದೆ. ಇದರಿಂದ ಬಳಕೆದಾರರಿಗೆ ಸುರಕ್ಷಿತ ಮತ್ತು ಗೌಪ್ಯತೆ ಖಾತ್ರಿಪಡಿಸುತ್ತದೆ.